ನಮಸ್ಕಾರ ಸ್ನೇಹಿತರೆ, ಮಹಿಳೆಯರು ಹೀಗಿರಬೇಕು. ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಲು ಆಕೆಯು ಅವಳಕ್ಕಿಂತಲೂ ಬಹು ಅಮೂಲ್ಯಳು. ಪತಿ ಹೃದಯವು ಆಕೆಯಲ್ಲಿ ಭರವಸೆ ಪಡುವುದು, ಅವನು ಕೊಳ್ಳೆ ಕೊಳ್ಳೆಯಾಗಿ ಸಂಪಾದಿಸುವನು. ಆಕೆಯು ಜೀವಮಾನದಲ್ಲೆಲ್ಲ ಅವನಿಗೆ ಅಹಿತವನ್ನು ಮಾಡದೆ ಹಿತವನ್ನೇ ಮಾಡುತ್ತಿರುವಳು. ಉಣ್ಣೆಯನ್ನು ಸೆಣಬನ್ನು ಹುಡುಕಿ ತಂದು ಕೈಗೆಲಸವನ್ನು ಸಗುವಳು. ವ್ಯಾಪಾರದ ಹಡಗುಗಳಂತೆ ದೂರದಿಂದ ಬೇಕಾದ ಆಹಾರವನ್ನು ತರುವಳು. ಇನ್ನು ಕತ್ತಲಿರುವಾಗಲೇ ಎದ್ದು ಮನೆಯವರಿಗೆ ತಿನ್ನಲಿಕ್ಕೆ ತೊತ್ತುಗಳಿಗೆ ದಿನದ ಭತ್ಯವನ್ನು ಹಂಚುವಳು. ಹೊಲವನ್ನು ನೋಡಿ ಯೋಚಿಸಿ ಕೊಂಡುಕೊಳ್ಳುವಳು. ತನ್ನ ಕೈಗೆಲಸದ ಲಾಭದಿಂದ ತೋಟ ಮಾಡಿಸುವಳು. ನಡುವಿಗೆ ಬಲವೆಂಬ ಪಟ್ಟಿಯನ್ನು ಕಟ್ಟಿಕೊಂಡು ತೋಳುಗಳನ್ನು ಶಕ್ತಿಗೊಳಿಸುವಳು. ವಿವೇಚಿಸಿ ಬಹು ಲಾಭವಾಯಿತೆಂದು ತಿಳ್ಕೊಳ್ಳುವಳು. ಆಕೆಯ ದೀಪವು ರಾತ್ರಿಯಲ್ಲೆಲ್ಲ ಆರದು. ರಾಟೆಯ ಮೇಲೆ ಕೈ ಹಾಕಿ ಕದರನ್ನು ಹಿಡಿಯುವವಳು. ಬಡವರಿಗಾಗಿ ಕೈ ಬಿಚ್ಚಿ ದಿಕ್ಕಿಲ್ಲದವರಿಗೆ ಕೈ ನೀಡುವಳು. ಮನೆಯವರೆಲ್ಲರಿಗೂ ಸಕಲಾತಿಯನ್ನು ಹೊಂದಿಸಿರುವುದರಿಂದ ಅವರ ವಿಷಯವಾಗಿ ಆಕೆಗೆ ಹಿಮದ ಭಯವಿಲ್ಲ. ಸೋಮಾರಿತನದ ಅನ್ನವನ್ನು ತಿನ್ನದೆ ಗೃಹ ಕೃತ್ಯಗಳನ್ನೆಲ್ಲ ನೋಡಿಕೊಳ್ಳುವಳು. ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳು ಎಂದು ಹೇಳುವರು. ಪತಿಯೂ ಸಹ ಬಹುಮಂದಿ ಸ್ತ್ರೀಯರು ಗುಣವತಿಯರಾಗಿ ನಡೆದಿದ್ದಾರೆ. ಅವರೆಲ್ಲರಿಗಿಂತಲೂ ನೀನು ಶ್ರೇಷ್ಠಳು ಎಂದು ಆಕೆಯನ್ನು ಕೊಂಡಾಡುವನು. ಸೌಂದರ್ಯವು ನೆಚ್ಚುತಕ್ಕದ್ದಲ್ಲ, ಲಾವಣ್ಯವು ನೆಲೆಯಲ್ಲ. ದೇವರಲ್ಲಿ ಭಯಭಕ್ತಿಯುಳ್ಳವಳೇ ಸ್ತೋತ್ರ ಪಾತ್ರಳು. ಈ ವಿಡಿಯೋ ನಿಮಗಿಷ್ಟವಾಗಿದ್ದರೆ ತಪ್ಪದೇ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.